ಸ್ಟೂಡೆಂಟ್ಸ್ 2018 ನಲ್ಲಿ ಇನ್ಕಮ್ ಟ್ಯಾಕ್ಸ್ ಟೂ ನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಗೆ ಒಂದು ಕ್ವಶನ್ ಇದೆ, ಓದ್ಬಿಡ್ತೀನಿ ನೋಡ್ಕೊಳ್ಳಿ. ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಜಗದಾನಂದ ಫಾರ್ ದಿ ಇಯರ್ ಎಂಡಿಂಗ್ ಮಾರ್ಚ್ 2021 ಈಸ್ ಗಿವನ್ ಬಿಲೋ. ಜನರಲ್ ಎಕ್ಸ್ಪೆನ್ಸಸ್, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ, ಬ್ಯಾಡ್ ಡೆಟ್, ಸ್ಯಾಲರೀಸ್, ಅಡ್ವರ್ಟೈಸ್ಮೆಂಟ್ ಇನ್ ಕ್ಯಾಶ್, ಮತ್ತೆ ಬಂದಿದೆ ಮೋರ್ ದನ್ 10,000 ಇದೆ, ಹೌದಾ, ಪ್ರೊಪ್ರೈಟರ್ ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಡಿಪ್ರಿಸಿಯೇಷನ್, ಸೇಲ್ಸ್ ಟ್ಯಾಕ್ಸ್ ಡ್ಯೂ ಪೇಯ್ಡ್ ಅಲ್ಲ, ಅದೇನಿರೋದು ಡ್ಯೂ, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇ, ಡೊನೇಷನ್ ಟು ಅಪ್ರೂವ್ಡ್ ಸೈಂಟಿಫಿಕ್ ರಿಸರ್ಚ್ ಅಸೋಸಿಯೇಷನ್, ಡೊನೇಷನ್ ಟು ಯೂನಿವರ್ಸಿಟಿ ಟು ಕಂಡಕ್ಟ್ ದ ಸೋಷಿಯಲ್ ರಿಸರ್ಚ್, ಓಕೆನಾ, ಮೋಟರ್ ಕಾರ್ ಎಕ್ಸ್ಪೆನ್ಸಸ್, ಮುನಿಸಿಪಲ್ ಟ್ಯಾಕ್ಸ್ ಕ್ವಾರ್ಟರ್ಸ್ ಗಿವನ್ ಟು ಎಂಪ್ಲಾಯೀಸ್, ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆನ್ಸಸ್, ಚಾರಿಟೀಸ್ ಟು ಪೂರ್ ಬಾಯ್ ಟು ಸಪೋರ್ಟ್ ಎಜುಕೇಶನ್, ನೆಟ್ ಪ್ರಾಫಿಟ್, gross profit, bad debts recovered, interest on government securities, rent from employee, lottery income, interest from debtors, delayed payment, discount received, profit on sale of plant, dividend from foreign company. Iga now first ellinda start madbeku anta helide, we should start with the net profit. Net profit esidappa 1,22,000 rupees ide, correct ah? First adjustment noona, advertisement expenses are incurred to promote the sales anta ide. ಸೊ ಸೇಲ್ಸ್ ನ ಪ್ರಮೋಟ್ ಮಾಡೋದೆ ಅಲ್ವಾ ಬಿಸ್ನೆಸ್ ಆಗೋ ಎಕ್ಸ್ಪೆನ್ಸಸ್. ಸೊ ಹಾಗಾದ್ರೆ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಬಿಸ್ನೆಸ್, ಆದ್ರೆ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಅಂತ ಹೇಳಿ ಇನ್ ಕ್ಯಾಶ್ ಅಂತ ಇದೆ. ಅವನ್ ಬಿಸ್ನೆಸ್ ಗೆ ಮಾಡಿರ್ಬೋದು, ಆದ್ರೆ ಅದು ಯಾವ ರೂಪದಲ್ಲಿ ಕೊಟ್ಟಿರ್ಬೇಕಾಗಿತ್ತು, ಚೆಕ್ ರೂಪದಲ್ಲಿ ಕೊಡ್ಬೇಕಾಗಿತ್ತು, ಆದ್ರೆ ಏನ್ ಕೊಟ್ಟಿದ್ದಾನೆ, ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಇನ್ ಕ್ಯಾಶ್ in cash 22,250 rupees ಅಷ್ಟು ಇನ್ಅಡ್ಮಿಸಿಬಲ್ ಆಗುತ್ತೆ. ನೆಕ್ಸ್ಟ್ ಎರಡನೇ ಅಡ್ಜಸ್ಟ್ಮೆಂಟ್, ಔಟ್ ಆಫ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ 3,000 ವರ್ ಡಿಸಲ್ಡ್ ಇನ್ ದ ಪ್ರೀವಿಯಸ್ ಇಯರ್. ನೋಡಿ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂದ್ರೆ ತಕ್ಷಣ ಇನ್ಕಮ್ ಕ್ರೆಡಿಟ್ ಸೈಡ್ ನೋಡಿ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತ 4,000 ಇದೆ, ಕರೆಕ್ಟ್. ಆ 4,000 3,000 ಏನಾಗಿದೆ ಅಂತ ಡಿಸಲ್ಡ್ ಆಗಿದೆ, ಅಂದ್ರೆ ಇನ್ಅಡ್ಮಿಸಿಬಲ್ ಬಿಸ್ನೆಸ್ ಅಲ್ವಾ. ಸೊ ಹಾಗಾದ್ರೆ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸಲ್ಡ್, ಕರೆಕ್ಟಾ, 3,000 ರೂಪಾಯಿ ಮಾತ್ರ ಅದು ಇನ್ಅಡ್ಮಿಸಿಬಲ್ ಆಗುತ್ತೆ, ಅದನ್ನ ಹಾಕ್ಬಿಟ್ಟಿದೀವಿ. ನೆಕ್ಸ್ಟ್ ಪಾಯಿಂಟ್, ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 2,500 ಪೇಯ್ಡ್ ಆಸ್ ಎ ಕಾಂಪೆನ್ಸೇಷನ್ ಟು ಓಲ್ಡ್ ಎಂಪ್ಲಾಯಿ ಹೂ ಸರ್ವಿಸಸ್ ವರ್ ಡಿಟರ್ಮಿನೆಂಟಲ್ ಟು ಇಂಟ್ರೆಸ್ಟ್ ಆಫ್ ದ ಬಿಸ್ನೆಸ್. ಅಂದ್ರೆ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ 2,500 ರೂಪಾಯಿ ಯಾವನ್ನೋ ಒಬ್ಬ ಎಂಪ್ಲಾಯಿಗೆ ಕೊಟ್ಟಿದ್ದೀವಿ. ಏನಂತ ಕೊಟ್ಟಿದ್ದೀವಿ, ಕಾಂಪೆನ್ಸೇಷನ್ ಆಗಿ ಕೊಟ್ಟಿದ್ದೀವಿ. ಇಲ್ಲಿಂದ ಹೋಗು, ನಿಮ್ ಮನೆಗೆ ಹೋಗ್ಬಿಡು, ನೀನ್ ಇನ್ನಲ್ಲಿಂದ ಬರಬೇಡ, ನೀನ್ ಇದ್ರೆ ನಮ್ ಬಿಸ್ನೆಸ್ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಬಿಸ್ನೆಸ್, ಎಂಪ್ಲಾಯಿಗೆ ಕಾಂಪೆನ್ಸೇಷನ್ ಕೊಡೋದು ಯಾವಾಗ್ಲೂ ಏನೋ ಬಿಸ್ನೆಸ್. ಈ ಅಡ್ಜಸ್ಟ್ಮೆಂಟ್ ಬಿಸ್ನೆಸ್ ಸಂಬಂಧಪಟ್ಟರದೇ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ತೋರಿಸೋದಿಲ್ಲ, ಕ್ಲಿಯರಾ. ನೆಕ್ಸ್ಟ್ ನಾಲ್ಕನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಅಲೋಬಲ್ ಆನ್ ಆಲ್ ಅಸೆಟ್ಸ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ವಾಸ್ 1,800 ಅಂತ ಹೇಳ್ತಾರೆ. ನೋಡಿ, ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿದ್ರೆ ನಮ್ಗೆ ಡಿಪ್ರಿಸಿಯೇಷನ್ ಅಂತ ಹೇಳಿ 2,000 ರೂಪಾಯಿ ಡೆಬಿಟ್ ಸೈಡ್ ಅಲ್ಲಿ ಇದೆ. ಕಾಣಿಸ್ತಾ ನಿಮ್ಗೆ, ಕಾಣಿಸ್ತಾ ಇಲ್ವಾ? ಕಾಣಿಸ್ತು. ನಾವು 2,000 ಅಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೆದು ಬಿಟ್ಟಿದೀವಿ. ಕಾಣಿಸ್ತಾ ಡಿಪ್ರಿಸಿಯೇಷನ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಕೇಳಿದ್ರೆ ನೋಡಿ ಇದೆಯಾ, 2,000 ಬರ್ತೀವಿ. ಆದ್ರೆ ರೂಲ್ಸ್ ಪ್ರಕಾರ ಡಿಪ್ರಿಸಿಯೇಷನ್ ಎಷ್ಟಾಗಿದೆ ಅಂತ 1,800 ರೂಪಾಯಿ ಆಗಿದೆ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಸೊ ಈ ತರ ನಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಕೊಟ್ಟಿತ್ತು, ಅಡ್ಜಸ್ಟ್ಮೆಂಟ್ ಅಲ್ಲೂ ಕೊಟ್ಟಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅಮೌಂಟ್ ನ ಆಡ್ ಮಾಡಿ, ಓಕೆನಾ, ಹಾಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದನ್ನ ಮೈನಸ್ ಮಾಡಿ. ಅರ್ಥ ಆಯ್ತಾ? ಆಸ್ ಪರ್ ಅಡ್ಜಸ್ಟ್ಮೆಂಟ್ 1,800 ರುಪೀಸ್ ಮೈನಸ್ ಮಾಡಿ, ಅಲ್ಲಿಗೆ ಡಿಫರೆನ್ಸ್ ಅಮೌಂಟ್ ಅಲ್ಲೇ ಸೆಟ್ ಆಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಸೇಲ್ಸ್ ಟ್ಯಾಕ್ಸ್ ವಾಸ್ ಪೇಡ್ ಆನ್ 28th of July 2021. ಅಂದ್ರೆ ಸೇಲ್ಸ್ ಟ್ಯಾಕ್ಸ್ ಆಕ್ಚುಯಲ್ ಆಗಿ ಯಾವುದೇ ಬಿಸ್ನೆಸ್ ಎಕ್ಸ್ಪೆನ್ಸಸ್ 31st July 2021 ಒಳಗಡೆ ಪೇಮೆಂಟ್ ಮಾಡಿರ್ಬೇಕು. ಆದ್ರೆ ಇವನ್ ಯಾವಾಗ ಪೇಮೆಂಟ್ ಮಾಡಿದನಪ್ಪ, 28th ಮಾಡಿದ್ದಾರೆ, ಅಂದ್ರೆ ಜುಲೈ ಬಿಫೋರ್ ಮಾಡಿದ್ದಾರೆ, 31st ಬಿಫೋರ್ ಮಾಡಿದ್ದಾರೆ, ಕರೆಕ್ಟ್. ಹಾಗಾದ್ರೆ ಸೇಲ್ಸ್ ಟ್ಯಾಕ್ಸ್ ಪ್ರಾವಿಷನ್ ಅಂತ ಇದೆಯಾ? ಸೇಲ್ಸ್ ಟ್ಯಾಕ್ಸ್ ಡ್ಯೂ ಅಂತ ಇದೆ 5,000, ಕರೆಕ್ಟ್. ಆ ಸೇಲ್ಸ್ ಟ್ಯಾಕ್ಸ್ 5,000 ರುಪೀಸ್ ಕಂಪ್ಲೀಟ್ ಆಗಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ಅದನ್ನ ತಗೊಳಕ್ ಹೋಗ್ಬಾರ್ದು.
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡ್ಯೂ ಅಂತಾನೆ ಹೇಳಿದ್ದಾನೆ. ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ಅದು ಡ್ಯೂ ಇತ್ತು ಯಾವತ್ವರೆಗೂ? ಮಾರ್ಚ್ 21 ವರೆಗೂ ಡ್ಯೂ ಇತ್ತು. ನಮ್ಗೆ ಇನ್ನ ಎಷ್ಟು ತಿಂಗಳ ಟೈಮ್ ಇರುತ್ತೆ? 4 ತಿಂಗಳ ಟೈಮ್ ಇರುತ್ತೆ. ಏಪ್ರಿಲ್, ಮೇ, ಜೂನ್, ಜುಲೈ, 31ನೇ ತಾರೀಕು ಜುಲೈ ಒಳಗಡೆ ಕೊಡ್ಬೇಕಾಗಿತ್ತು. ಹೌದಾ? ಕೊಟ್ಬಿಟ್ಟಿದೀವಿ. ಸೊ ಅದಕ್ಕೋಸ್ಕರ ಅದು ಬಿಸ್ನೆಸ್, ದಯವಿಟ್ಟು ಎಲ್ಲೂ ಏನೋ ತಗೊಳಕ್ ಹೋಗ್ಬೇಡಿ, ಕ್ಲೋಸ್ ಮಾಡಿ. ಹಾಗೆ ಲಾಸ್ ಅಡ್ಜಸ್ಟ್ಮೆಂಟ್ ನೋಡಿ, 40% ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ವರ್ ಇನ್ಕರ್ಡ್ ಫಾರ್ ಪರ್ಸನಲ್ ಯೂಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಿಸ್ನೆಸ್ ನಲ್ಲಿ ಕಾರ್ ಇದೆ, ಆ ಕಾರ್ ನ ಅವನು 40% ಪ್ರೈವೇಟ್ ಯೂಸ್ ಮಾಡ್ತಾ ಇದ್ದಾನೆ, ಇನ್ನು 60% ಮಾತ್ರನೇ ಬಿಸ್ನೆಸ್ ಗೆ ಯೂಸ್ ಮಾಡ್ತಾ ಇದ್ದಾನೆ. ನಾವು 40% ಪರ್ಸನಲ್ ಏನ್ ಯೂಸ್ ಮಾಡಿದ್ರೆ ಅದನ್ನ ಮಾತ್ರ ಇನ್ ಅಡ್ಮಿಸಿಬಲ್ ಮಾಡ. ಇಲ್ಲಿ ಕಾರ್ ಗೆ ಸಂಬಂಧಪಟ್ಟಿರ್ತಕ್ಕಂತ ಎಕ್ಸ್ಪೆನ್ಸಸ್ ಏನಿದೆಯಪ್ಪ, ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ 1000 ಅಂತ ಇದೆ, ಕರೆಕ್ಟಾ? ಸೊ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ 1000 ನಲ್ಲಿ 40% ಪರ್ಸನಲ್ ಯೂಸ್ ಮಾಡಿರೋದು 400 ರುಪೀಸ್ ನ ಪರಿಹಾರ. ಇನ್ನ ಮಿಕ್ಕಿದೇನಾದ್ರೂ ಇದೆಯಾ? ಇನ್ನೇನು ಇಲ್ಲ, ಕರೆಕ್ಟಾ? ಈಗ ನೆಕ್ಸ್ಟ್ ಡೆಬಿಟ್ ಸೈಡ್ ಅಲ್ಲಿ ಒಂದಾದ್ಮೇಲೆ ಒಂದು ಐಟಮ್ ನೋಡ್ಕೊಂಡು ಬರೋಣ. ಜನರಲ್ ಎಕ್ಸ್ಪೆನ್ಸಸ್ ಆಗಿದೆ, ಓಕೆನಾ? ಯಾಕೆಂದ್ರೆ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ 2500 ಯಾರಿಗೂ ಕಾಂಪೆನ್ಸೇಷನ್ ಕೊಟ್ಟಿದ್ವಿ, ಅದು ಬಿಸ್ನೆಸ್ ಬಿಟ್ಬಿಡಿ. ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಅದು ಬಿಸ್ನೆಸ್ ಗೆ ಸಬೋದು, ಪೇಮೆಂಟ್ ಮಾಡೋದು. ಬ್ಯಾಡ್ ಡೆಟ್ಸ್ ಬಿಸ್ನೆಸ್, ಸ್ಯಾಲರಿ ಬಿಸ್ನೆಸ್, ಅಡ್ವರ್ಟೈಸ್ಮೆಂಟ್ ಕ್ಯಾಶ್ ಅಲ್ಲಿ ಆಲ್ರೆಡಿ ತಗೊಂಡಿದ್ವಿ. ನೆಕ್ಸ್ಟ್ ಪ್ರೊಪ್ರೈಟರ್ ಸ್ಯಾಲರಿ, ಏನಿದು ಪ್ರೊಪ್ರೈಟರ್ ಸ್ಯಾಲರಿ, ಇದು ಯಾವಾಗ್ಲೂ ಕಾಣಿಸಿದ್ರೆ ಸಾಕು, ಇನ್ ಅಡ್ಮಿಸಬಲ್ ಅಂತ ತಗೊಂಡ್ಬಿಡಿ. ಸೊ 12,500. ಆಮೇಲೆ ಏನಿದೆಪ್ಪ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇದು ಅಷ್ಟೇ ನೋಡಿ. ಪ್ರೊಪ್ರೈಟರ್ ಸ್ಯಾಲರಿ ಮತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಮತ್ತೆ ಇನ್ನೇನಿರುತ್ತೆ ಪ್ರಾಬ್ಲಮ್, ಇನ್ಕಮ್ ಟ್ಯಾಕ್ಸ್, ಇವೆಲ್ಲ ಕೂಡ ಕಣ್ಣು ಕಾಣಿಸಿದ್ರೆ ತಗೊಂಡ್ಬಿಡ್ಬೇಕು, ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಎಷ್ಟದು? 1000. ಆಮೇಲೆ ಡಿಪ್ರಿಸಿಯೇಷನ್ ಆಗಿದೆ, ಸೇಲ್ಸ್ ಟ್ಯಾಕ್ಸ್ ಡ್ಯೂ ಇತ್ತು ಬಟ್ ಜುಲೈ ಒಳಗಡೆ ಪೇಮೆಂಟ್ ಆಗಿರೋದ್ರಿಂದ ಬಿಸ್ನೆಸ್ ಅಂತ ಕರೆದ್ವಿ. ನೆಕ್ಸ್ಟ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇ ನೋಡಿ, ಇನ್ಕಮ್ ಟ್ಯಾಕ್ಸ್ ಕಟ್ಟೋದೇ ಇನ್ಅಡ್ಮಿಸಿಬಲ್ ಅಂದ್ರೆ ಇವನು ಅಡ್ವಾನ್ಸ್ ಆಗಿ ಬೇರೆ ಕಟ್ಟಿದ್ದಾನೆ, ಕರೆಕ್ಟಾ? ಸೊ ಅದು ಕೂಡ ಇನ್ಅಡ್ಮಿಸಿಬಲ್ ಆಗುತ್ತೆ. ನೆಕ್ಸ್ಟ್ ಡೊನೇಷನ್ ಟು ಅಪ್ರೂವ್ಡ್, ನಾನು ಹೇಳಿದ್ನಲ್ವಾಗ್ಲೇ, ಡೊನೇಷನ್ ಟು ಅಪ್ರೂವ್ಡ್ ಸೈಂಟಿಫಿಕ್ ರಿಸರ್ಚ್, ಓಕೆನಾ? ಇದು ಆಕ್ಚುಯಲ್ ಆಗಿ ಎಷ್ಟಪ್ಪ ಆಗಿದೆ ಅಂದ್ರೆ 5,000 ರೂಪಾಯಿ ಇದೆ. ಹೌದಾ? 5,000 ರೂಪಾಯಿ ಮೇಲೆ 150% 7,500 ಆಲ್ರೆಡಿ ನಾವ್ ಎಷ್ಟು ತೋರಿಸ್ಕೊಂಡಿದೀವಿ, 5,000 ಎಕ್ಸ್ಪೆನ್ಸಸ್ ಅಂತ ತೋರಿಸ್ಕೊಂಡಿದೀವಿ. ಇನ್ನೆಷ್ಟು ತೋರಿಸಿಲ್ಲ? ಓ, ಇದನ್ನ ಮೈನಸ್ ಮಾಡ್ಬೇಕಾಗಿತ್ತು ಕಣ. ಅವಾಗ್ಲೇ ಇದು ಡೊನೇಷನ್ ಟು ಅಪ್ರೂವ್ಡ್ ಸೈಂಟಿಫಿಕ್ ರಿಸರ್ಚ್, ಇಲ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ವಾದು, ಅದು ಅವಾಗಿಂದ ಮೈನಸ್ ಮಾಡಬೇಕಾಗಿತ್ತು. ಇಲ್ಲಿ ಡೊನೇಷನ್ ಟು ಅಪ್ರೂವ್ಡ್ ಸೈಂಟಿಫಿಕ್ ರಿಸರ್ಚ್, ಸೊ 5,000 × 150% ಅಂದ್ರೆ ಎಷ್ಟು ಬರುತ್ತೆ? 7,500. ಇದ್ರಲ್ಲಿ ಆಲ್ರೆಡಿ 5,000 ರುಪೀಸ್ ತೋರಿಸಿದೀವಿ, ಇನ್ನು 2,500 ಮೈನಸ್ ಮಾಡಿರಲಿಲ್ಲ, ಮಾಡಬೇಕಾಗುತ್ತೆ, ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡ್ತೀವಿ, ಡೊನೇಷನ್ ಟು ಯೂನಿವರ್ಸಿಟಿ ಟು ಕಂಡಕ್ಟ್ ಸೋಷಿಯಲ್ ರಿಸರ್ಚ್, ಅದು ಬಿಸ್ನೆಸ್ ಅಲ್ಲ, ಓಕೆನಾ? ಅದು ಏನಲ್ಲ, ಬಿಸ್ನೆಸ್ ಅಲ್ಲ. ಸೊ ಅದಕ್ಕೋಸ್ಕರ ಡೊನೇಷನ್ ಟು ಯೂನಿವರ್ಸಿಟಿ ಎಷ್ಟು ಅಮೌಂಟ್? 6,000 ರುಪೀಸ್ ಇನ್ ಅಡ್ಮಿಸಿಬಲ್ ಆಗುತ್ತೆ. ನೆಕ್ಸ್ಟ್ ಮೋಟಾರ್ ಕಾರ್ ಆಯ್ತು. ಮುನ್ಸಿಪಲ್ ಟ್ಯಾಕ್ಸಸ್ ಎಂಪ್ಲಾಯಿ ಕೊಟ್ಟಿರೋ ಕ್ವಾರ್ಟರ್ಸ್ ಮೇಲೆ ಆಗಿರೋದ್ರಿಂದ ಅದು ಬಿಸ್ನೆಸ್ ಆಗುತ್ತೆ, ಬಿಟ್ಬಿಡಿ, ಓಕೆನಾ? ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆನ್ಸಸ್ ಇದು ಕೂಡ ಇನ್ ಅಡ್ಮಿಸಿಬಲ್ ಆಗುತ್ತೆ. ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆಂಡಿಚರ್ ಎಷ್ಟು? 2,000. ನೆಕ್ಸ್ಟ್ ಚಾರಿಟೀಸ್ ಇದು ಇನ್ ಅಡ್ಮಿಸಿಬಲ್ ಆಗುತ್ತೆ, ಎಷ್ಟಪ್ಪ? 8,000 ಆಗುತ್ತೆ. ಅಲ್ಲಿಗೆ ಡೆಬಿಟ್ ಸೈಡ್ ಅಲ್ಲಿ ಅಷ್ಟು ಐಟಮ್ಸ್ ಮುಗೀತು. ಕ್ರೆಡಿಟ್ ಸೈಡ್ ಬಂದ್ರೆ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಆಲ್ರೆಡಿ ಆಗಿದೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟಪ್ಪ? 1,000. ಆಮೇಲೆ
ರೆಂಟ್ ಫ್ರಮ್ ಎಂಪ್ಲಾಯಿ ಇನ್ಕಮ್ ಬಿಸ್ನೆಸ್ ಯಾಕೆಂದ್ರೆ ಎಂಪ್ಲಾಯಿಗೆ ಕ್ವಾರ್ಟರ್ಸ್ ಕೊಟ್ಟಿರೋದು ಆ ಕ್ವಾರ್ಟರ್ಸ್ ಕೊಟ್ಟರು ಎಂಪ್ಲಾಯಿದು ರೆಂಟ್ ಬಂದಿರೋದು ಇನ್ಕಮ್ ಅದಕ್ಕೆ ಮುನ್ಸಿಪಲ್ ಟ್ಯಾಕ್ಸಸ್ ಏನಾದ್ರೂ ಕಟ್ಟಿದ್ರೆ ಅದು ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ ನೆಕ್ಸ್ಟ್ ಲಾಟ್ರಿ ಇನ್ಕಮ್ ಲಾಟ್ರಿ ಇನ್ಕಮ್ ಎಷ್ಟು 80,000 ಆಮೇಲೆ ಇಂಟ್ರೆಸ್ಟ್ ಫ್ರಮ್ ಡೆಟರ್ಸ್ ಫಾರ್ ಡಿಲೇಡ್ ಪೇಮೆಂಟ್ ನಮಗೆ ಯಾರೋ ಒಬ್ಬ ಕಸ್ಟಮರ್ ದುಡ್ಡು ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಡಿಲೇ ಮಾಡಿದ್ದಾನೆ ಅದಕ್ಕೆ ನಾವು ಬಡ್ಡಿ ಚಾರ್ಜ್ ಮಾಡ್ತೀವಿ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತೀವಿ ಅದು ಬಿಸ್ನೆಸ್ ಇನ್ಕಮ್ ನೆಕ್ಸ್ಟ್ ಡಿಸ್ಕೌಂಟ್ ರಿಸೀವ್ ಕೂಡ ಬಿಸ್ನೆಸ್ ಇನ್ಕಮ್ ಬಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ ಎಷ್ಟಪ್ಪದು 8,000 ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನಿದೆ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಇದು ಕೂಡ ಇನ್ಅಡ್ಮಿಸಿಬಲ್ ಆಗುತ್ತೆ ಡಿವಿಡೆಂಡ್ ಎಷ್ಟಪ್ಪದು 2,000 ಅದು ಫಾರಿನ್ ಕಂಪನಿ ಆದ್ರೂ ಆಗಿರ್ಲಿ ಇಂಡಿಯನ್ ಕಂಪನಿ ಆಗಿರ್ಲಿ ಯಾವ್ದಾದ್ರೂ ಆಗಿರ್ಲಿ ಅದು ಇನ್ಅಡ್ಮಿಸಿಬಲ್ ಆಗುತ್ತೆ ಇಷ್ಟೇ ಅಲ್ವಾ ಫಸ್ಟ್ ಅಡಿಷನ್ ಮಾಡೋಣ ಅಡಿಷನ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ 5, 9, 11, 1, 9, 10, 18, 19, 21, 23, 25, 27, 2 carries 5, 57,150 ಬರ್ತಾ ಇದೆ ಕರೆಕ್ಟಾ ಇದನ್ನ ಆಡ್ ಮಾಡ ಆಡ್ ಮಾಡಿದ್ರೆ 1,77,150 ನೋಡಿ 1,77,150 ಈ ಮೂರು ಆಡ್ ಮಾಡಿದ್ರೆ 4,300 ರೂಪಾಯಿನ ಮೈನಸ್ ಮಾಡಿ 1,72,850 ಆಗುತ್ತೆ ಇದನ್ನು ಮೈನಸ್ ಮಾಡಬೇಕು ಎಷ್ಟು ಬರುತ್ತಪ್ಪ 10, 14, 1, 94 ಕರೆಕ್ಟಾ 78,850 ಇದು ಏನು ಇಲ್ಲ ಅಲ್ಲಿಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು ಬರ್ತಾ ಇದೆ 78,850 ಬರ್ತಾ ಕ್ಲಿಯರಾ ಅರ್ಥ ಆಯ್ತಾ ಇಷ್ಟನ್ನ ಬರ್ತದೆ Thank you.